ಶ್ರೀ ಗುರುಭ್ಯೋ ನಮಃ. ಸರ್ವಜ್ಞೇ ಸರ್ವವರದೆ ಸರ್ವ ದುಷ್ಟಭಯಂಕರಿ ಸರ್ವ ದುಃಖ ಹರೇ ದೇವಿನ್ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಕೂಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಬಂಧುಗಳೇ, ವಿಶೇಷವಾಗಿ ಶುಕ್ರವಾರ ಬಂತು ಅಂತಂದರೆ ನಾವು ಮಹಾಲಕ್ಷ್ಮಿ ಔಪಾಸನೆಯನ್ನು ಮಾಡುವಂತಹ ಒಂದು ಉತ್ತಮವಾದಂತಹ ಶುಭವಾದಂತಹ ವಾರವಾಗುತ್ತೆ. ಬಂಧುಗಳ ಎಲ್ಲರೂ ಸಹ ಮಹಾಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕು. ಅವಳನ್ನು ಆರಾಧನೆ ಮಾಡುವುದನ್ನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ದಿನ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಗಳನ್ನು ಶುಕ್ರವಾರ ನಾನು ನಿರೀಕ್ಷೆಯನ್ನು ಮಾಡಬಹುದು ಅನ್ನುವಂತಹ ವಿಚಾರಗಳನ್ನು ನೋಡಲಿಕ್ಕೆ ಹೋದಾಗ, ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುವಂತಹ ದಿನ, ಹಣಕಾಸಿನಲ್ಲಿ ಅನುಕೂಲವಾಗುವಂತಹ ದಿನ, ನೀವು ಹಿಂದೆ ಮಾಡಿದಂತಹ ಆಲೋಚನಾ ವ್ಯವಹಾರಗಳು ಈ ದಿನ ಕೈ ಹಿಡಿಯುವಂತಹ ದಿನಗಳಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಹೇಳುವಂತಹ ಬುದ್ಧಿಯ ಮಾತುಗಳು ನಿಮಗೆ ಫಲವನ್ನು ಕೊಡುವಂತಹ ದಿನವಾಗಿರುತ್ತೆ. ಮೇಷರಾಶಿಯವರು ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ಒಂದು ಆರಾಧನೆ ಮಾಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ವ್ಯವಹಾರಿಕವಾದಂಥ ವಿಚಾರದಲ್ಲಿ ಅನುಕೂಲ, ಕೋರ್ಟು ಕಚೇರಿಯಲ್ಲಿ ಬಹಳ ಉತ್ತಮವಾದಂತಹ ಫಲ, ಹೊಸದಾದಂತಹ ಕೆಲಸವನ್ನು ಮಾಡಲಿಕ್ಕೆ ಉತ್ತಮವಾದಂತಹ ದಿನವಾಗಿರುತ್ತೆ. ನಿಮ್ಮ ಪ್ರಯತ್ನ ಒಂದು ಒಳ್ಳೆಯ ಫಲವನ್ನು ಕೊಡುವಂತಹ ದಿನವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ, ಹಣಕಾಸಿನ ಆಗಮನ, ಕೋರ್ಟು ಕಚೇರಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ನಿಮ್ಮ ವ್ಯವಹಾರಿಕವಾದಂತಹ ಜೀವನ, ವ್ಯಾಪಾರ, ಉದ್ಯೋಗದಲ್ಲಿ ಒಂದು ಒಳ್ಳೆಯ ಲಾಭವನ್ನು ಸಹ ನೋಡುವಂತಹ ದಿನವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅನುಕೂಲ, ಕೋರ್ಟು ಕಚೇರಿಗಳಲ್ಲಿ ಅಪಜಯ, ಬಂಧು ಮಿತ್ರರ ಸಹಕಾರ, ಸಹಯೋಗ, ಒಂದು ಧೈರ್ಯದ ಮಾತುಗಳು ಇರುತ್ತೆ. ನೀವು ಸಹ ಶಿವನ ದೇವಸ್ಥಾನಕ್ಕೋಗಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಅನುಕೂಲವಾಗಲಿ. ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಈ ದಿನ ಪ್ರಾತಃ ಕಾಲದಲ್ಲೇ ನಿಮಗೆ ಉತ್ತಮವಾದಂತಹ ಸುದ್ದಿಗಳು ಬರುತ್ತೆ. ನಿಮಗೆ ಈ ದಿನ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿ ಕೊಡುವಂತಹ ದಿನವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳಿ ಮಾತನಾಡುವಂಥವರು ನಿಮ್ಮಲ್ಲಿ ಈ ದಿನ ಸಿಗ್ತಾರೆ. ನಿಮ್ಮಲ್ಲಿ ಕೆಲಸ ಮಾಡುವಂತಹ ಮೇಲಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆ ಮಾತುಗಳು ಸಹ ಸಿಗುತ್ತೆ. ಅನಿರೀಕ್ಷಿತವಾದಂಥವರ ಆಗಮನವೂ ಸಹ ಆಗುತ್ತೆ. ಉತ್ತಮವಾಗಿರುವಂತಹ ಫಲಗಳನ್ನು ನೋಡಬಹುದು. ಕನ್ಯಾರಾಶಿಯವರು ವ್ಯವಹಾರಿಕವಾದಂತಹ ಜೀವನ ಚೆನ್ನಾಗಿರುತ್ತೆ. ಮದುವೆ ಮುಂಜಿ ವ್ಯವಹಾರವನ್ನು ಮಾಡೋಕ್ಕೆ ಹೋದಾಗ ಅಡೆತಡೆಗಳು ಜಾಸ್ತಿ ಆಗುತ್ತೆ, ಗೊಂದಲಗಳು ಸೃಷ್ಟಿಯಾಗುತ್ತೆ, ಮನಸ್ತಾಪಗಳು ಬರುತ್ತೆ, ಕೌಟುಂಬಿಕದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಹೊಟ್ಟೆ ಉರಿ ಪಡುವಂತಹ ಜನಗಳು ಸೃಷ್ಟಿಯಾಗುವಂಥ ದಿನವಾಗಿರುತ್ತೆ. ಜಾಗೃತಿಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ ಇರುತ್ತೆ, ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪವನ್ನು ಮಾಡಿಕೊಂಡು ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ದಿನವಾಗಿರುತ್ತೆ, ಹಣಕಾಸಿನ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆದಷ್ಟು ಸಹ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅಮೂಲ್ಯವಾದಂತಹ ವಸ್ತುಗಳನ್ನು ಕಳ್ಕೊಳ್ಳುವಂಥ ದಿನವೂ ಆಗಬಹುದು. ಚಿನ್ನ, ಬೆಳ್ಳಿ, ಅದಕ್ಕಿಂತಲೂ ಅಮೂಲ್ಯವಾದ ವಸ್ತುಗಳನ್ನು ಕಳ್ಕೊಳ್ಳುವಂಥ ದಿನವಾಗಬಹುದು. ವಾಹನಗಳಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳು ಇರುತ್ತೆ.
ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಸೂಕ್ತವಾದಂತಹ ದಿನ ಈ ದಿನ. ಜಾಗ್ರತೆಯನ್ನು ವಹಿಸಿ ಅಂತ ವೃಶ್ಚಿಕ ರಾಶಿಯವರಿಗೆ ಹೇಳಬಹುದು. ಅದೇ ರೀತಿಯಾಗಿ ಧನುಸ್ ರಾಶಿಯವರಿಗೆ ನಾವು ಮಾಡುವಂತಹ ಆಲೋಚನೆ, ನಾವು ಮಾಡುವಂತಹ ಕೆಲಸ, ನಾವು ಮಾಡುವಂತಹ ಕಾರ್ಯಗಳೆಲ್ಲವೂ ಸಹ ಗೊಂದಲಮಯವಾಗಿರುತ್ತೆ, ಬಹಳ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಜಾಸ್ತಿ ರಾಂಗ್ ಆಗಿರುವಂತಹ ಆಲೋಚನೆಗಳು ಬರುತ್ತೆ. ಬೇರೆಯವರಿಂದ ತಿಳುವಳಿಕೆ ಮಾತುಗಳು, ಬುದ್ಧಿ ಮಾತುಗಳನ್ನು ಕೇಳುವಂಥ ದಿನವಾಗುತ್ತೆ. ಅದರಿಂದ ನಮಗೆ ಕೋಪದ ವಾತಾವರಣ, ಹೆಚ್ಚಾಗಿ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ಬರಬಹುದು. ಜಾಗ್ರತೆಯನ್ನು ವಹಿಸಿ ಧನುಸ್ ರಾಶಿಯವರು. ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ಮಕರ ರಾಶಿಯವರಿಗೆ ಕೋರ್ಟು ಕಚೇರಿಯಲ್ಲಿ ಉತ್ತಮವಾದಂತಹ ಜಯಕಾಲ, ನೀವು ಪ್ರಯತ್ನದಲ್ಲಿ ಉತ್ತಮವಾದಂತಹ ಫಲಗಳನ್ನು ನೋಡಬಹುದು. ಕೋಪದ ವಾತಾವರಣ ಶಮನವಾಗುತ್ತೆ. ನಿಮ್ಮ ಆಲೋಚನಾ ಶಕ್ತಿಯಲ್ಲಿ, ನೀವು ಮಾಡುವಂಥ ಕೆಲಸದಲ್ಲಿ, ನೀವು ಮಾಡುವಂತಹ ವಿಚಾರಗಳಲ್ಲಿ ಉತ್ತಮವಾದಂತಹ ಫಲಗಳನ್ನು ನೋಡಬಹುದು. ಹಣಕಾಸಿನ ಅನುಕೂಲವಂತೂ ಹೆಚ್ಚಿನದಾಗಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಮಕರ ರಾಶಿಯವರಿಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಕೈಲಾದಷ್ಟು ಒಂದು ಸೇವೆಯನ್ನು ಮಾಡ್ಕೊಂಡು ಬನ್ನಿ. ಕುಂಭರಾಶಿಯವರಿಗೆ ಅತಿಯಾದಂತಹ ಕೋಪದ ವಾತಾವರಣ, ಬೇರೆಯವರ ತಿಳುವಳಿಕೆ ಮಾತುಗಳು ನಿಮಗೆ ಹಿಡಿಸೋದಿಲ್ಲ, ಅದರಿಂದ ಇನ್ನೂ ಕೆರಳುತ್ತೀರಿ, ನೀವು ಇನ್ನೂ ಕೋಪವನ್ನು ಮಾಡ್ಕೊಳ್ತೀರಿ, ತಾಳ್ಮೆಯನ್ನು ಕಳ್ಕೊಳ್ತೀರಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಷ್ಟಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ. ಕೋರ್ಟು ಕಚೇರಿಗಳಲ್ಲಿದ್ದರೆ ಅಪಜಯಗಳು ಪ್ರಾಪ್ತವಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ ಕುಂಭರಾಶಿಯವರು. ಅದೇ ರೀತಿ ಮೀನರಾಶಿಯವರು, ಏನೇ ಮಾಡೋಕ್ಕೋದ್ರೂ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ನಿಮ್ಮ ಮನಸ್ಸು ಬಹಳ ಚಂಚಲತೆಯಿಂದ ಕೂಡಿರುತ್ತೆ, ಗೊಂದಲದಿಂದ ಕೂಡಿರುತ್ತೆ. ನೀವು ಏನು ಮಾಡಿದ್ರೂ ಸಹ ಅದರಿಂದ ಸ್ವಲ್ಪ ಗೊಂದಲಮಯವಾಗಿಯೇ ಇರುತ್ತೆ. ಆದಷ್ಟು ಸಹ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಕೈಡಿಯುವಂಥ ದಿನವಾಗುವುದಿಲ್ಲ. ಮಾಡುವಂತಹ ವಿಚಾರಗಳಲ್ಲೂ ಸಹ, ಕೆಲಸದ ವಿಚಾರಗಳಲ್ಲೂ ಸಹ, ಪ್ರಯತ್ನ ವಿಚಾರಗಳು ಸಹ ಗೊಂದಲಮಯವಾಗಿರುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ಅನುಕೂಲವಾಗಲಿ ಅಂತ ಹೇಳ್ತಾ ಈ ದಿನದ ಶುಕ್ರವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.